ಜೊತೆಗೆ ಇತ್ತೀಚೆಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ನಿಮ್ಮ ಮಗಳ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರೋದು. ನಿಜ ಜೀವನದಲ್ಲಿ ಅವರ ಬೆಸ್ಟ್ ಫಾದರ್. ಸೊ ಅಪ್ಪ ಐ ಲವ್ ಯು ಅಂದಾಗ ನಿಮಗೆ ಏನ್ ನೆನಪಾಗುತ್ತೆ? ಎಲ್ರಿಗೂ ನಮಸ್ಕಾರ. ಇವತ್ತು ವೇದಿಕೆ ಮೇಲೆ ನಿಂತಿದ್ದೀನಿ, ಸಿನಿಮಾದಲ್ಲಿ 22 ವರ್ಷ ಪೂರೈಸಿದ್ದೀನಿ ಅಂತಾದ್ರೆ ಸಿನಿಮಾದಲ್ಲಿ 22 ವರ್ಷ ಪೂರೈಸಿದ್ದೀನಿ ಅಂತಾದ್ರೆ ಅದು ನಮ್ಮ ತಂದೆ ಅಂತಾನೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ರೀಸನ್ ಏನಂದ್ರೆ ಸಿನಿಮಾ ಹೀರೋ ಆಗ್ಬೇಕಂತ ಕನ್ಸು ಕಟ್ಬಿಟ್ಟಿದೆ. ಸೊ ಗಾಂಧಿನಗರದಲ್ಲಿ ಫೋಟೋ ಹಿಡ್ಕೊಂಡು ತಿರುಗ್ತಾ ಇದೆ. ಮದುವೆ ಆಗಿತ್ತು, ನನಗೆ ಆಗ್ತಾನೆ ಮಗಳೊಟ್ಟಿದ್ದು. ಈವನ್ ಅವಳು ಹಾಲಿಗೂ ಸಹ ದುಡಿಯುವಂತ ಪರಿಸ್ಥಿತಿ ನಾನು ಇರಲಿಲ್ಲ. ಸೊ ಅಷ್ಟು ಕಷ್ಟದಲ್ಲಿದ್ದೆ. ಸೊ ನನ್ನ ಸ್ನೇಹಿತರಿಂದ ಹಿಡಿದು ಮನೆಯವರಿಂದ ಹಿಡಿದು ಎಲ್ಲರೂ ನನ್ನ ಮೇಲಿರೋ ಪ್ರೀತಿಯಿಂದ ಹೇಳ್ತಾ ಇದ್ರು, ಲವ್ ಹೋಗೋ ಎಲ್ಲರೂ ಕೆಲಸ ಮಾಡೋ, ಒಂದು 5,000 10,000 ಕೊಡ್ತಾರೆ, ಮಗು ಬೇರೆ ಹುಟ್ಟಿದೆ, ಅಟ್ಲೀಸ್ಟ್ ಆ ಮಗು ಹಾಲಿಗಾದ್ರೂ ಸಂಪಾದನೆ ಮಾಡೋ ಅಂತ. ಸೊ ಆ ಟೈಮಲ್ಲಿ ನನಗೂ ಸರಿ ಅನ್ನಿಸ್ತು, ಯಾಕೆ ಎಂಟೈರ್ ಫ್ಯಾಮಿಲಿಗೆ ಕಷ್ಟ ಕೊಡಬೇಕು, ನಾನು ಒಬ್ಬನಿಂದ ನನ್ನ ಕನಸುಗಳಿಗೋಸ್ಕರ ಆಯಿತು ನಾನು ಕೆಲಸಕ್ಕೆ ಹೋಗ್ತೀನಿ ಅಂಥೇಳಿ ನನ್ನ ತಂದೆಗೆ ಹೇಳಿದೆ, ಇಲ್ಲ ನಾನು ಬಿಟ್ಬಿಟ್ಟು ನಾನು ಕೆಲಸಕ್ಕೆ ಹೋಗ್ತೀನಿ, ಎಲ್ಲ ಹೋದರೆ ಒಂದು 5,000 10,000 ದುಡ್ಕೊಳ್ತೀನಿ ಅಂತ. ನನ್ನ ತಂದೆ ಹೇಳಿದ್ದು ಒಂದು ಮಾತು ಇವತ್ತು ನಾನು ಇಲ್ಲಿ ಸ್ಟಾರ್ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ಅಂದರೆ, ಮಗನೇ ಈ ಥರ 5,000 10,000 ಕೆಲಸ ನಿನಗೆ ಲೈಫ್ ಲಾಂಗ್ ಸಿಗ್ತಾನೆ ಇರುತ್ತೆ ಕಣ, ಬಟ್ ಹೀರೋ ಆಗಿ ಅವಕಾಶ ಸಿಗೋದು ಲೈಫಲ್ಲಿ ಒಂದೇ ಸರಿ, ಯಾವುದೇ ಕಾರಣಕ್ಕೂ ಬಿಡ್ಬೇಡ, ಲೈಫಲ್ಲಿ ಏನೇನೋ ಕಷ್ಟ ನೋಡಿದ್ದೀವಿ, ನೋಡ್ಬಿಡೋಣ ಏನಾಗುತ್ತೆ ಅಂತ ಅವರು ಕೊಟ್ಟಂಥ ಒಂದು ಮಾತು ಇವತ್ತು ನಾನು ಹೀರೋ ಆಗೋದಕ್ಕೆ ಕಾರಣ ಆಯಿತು. ಆ್ಯಂಡ್ ನೀವು ಹೇಳಿದ್ರಿ ತುಂಬ ಒಳ್ಳೆ ಫಾದರ್ ಆಗಿದ್ದೀರಾ ನಿಮ್ಮ ಮಗಳಿಗೆ ಅಂತ, ಇಲ್ಲ ಒಳ್ಳೆ ಮಗಳು ಹುಟ್ಟಿದ್ರಿಂದ ಒಳ್ಳೆ ಫಾದರ್ ನಾನಾಗಿದ್ದೀನಿ. ಆ್ಯಕ್ಚುಲಿ ನನ್ನ ಮಗಳು ಹುಟ್ಟಿದ್ರಿಂದ ತಂದೆ ಅನ್ನೋ ಜನ್ಮ ನನಗೆ ಸಿಕ್ಕಿದ್ದು, ಅವಳು ಹುಟ್ಟಲು ಸೊ ತಂದೆ ಅನ್ನೋ ಜನ್ಮ ನನಗೆ ಕೊಟ್ಟಲು. ಸೊ ಹಾಗಾಗಿ ಐ ಆಮ್ ವೆರಿ ಬ್ಲೆಸ್ಡ್. ನನ್ನ ಇಬ್ಬರು ಮಕ್ಕಳು ಸಹ ಅದ್ಭುತವಾದಂಥ ಪ್ರತಿಭೆಗಳು, ಈಗಾಗಲೇ ನೀವೆಲ್ಲರೂ ನೋಡಿದ್ದೀರ ನಿಮ್ಮ ಆಶೀರ್ವಾದದಿಂದ, ಅವ್ರ ಮೇಲೂ ಸಹ ನಿಮ್ಮ ಅಭಿಮಾನ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಟಾಪಿಕ್ಗೆ ಬರಬೇಕು ಅಂದರೆ ನಮ್ಮ ತಬಲಾನಾಣಿ ಸರ್ ಭಾವ ಅಂತ ಭಾಳ ಪ್ರೀತಿಯಿಂದ ಕರಿತೀನಿ. ಅವರು ಬಂದಿದ್ದೆ ತಬಲಾ ನುಡಿಸ್ತಾ, ಹರಿಕಥೆಗಳನ್ನು ಮಾಡ್ತಾ, ದೇವ್ರ ನಾಮಗಳನ್ನು ಹಾಡ್ತಾ, ಆಮೇಲೆ ಸಿನಿಮಾಗೆ ಬಂದು ನಾಟಕ ರಂಗ ಎಲ್ಲದರಲ್ಲೂ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಕಾಮಿಡಿ ಕ್ಯಾರೆಕ್ಟರ್ ಆಗಿ ಮತ್ತು ಬರವಣಿಗೆಯ ಮೂಲಕ ಪರಿಚಯ ಮಾಡಿಕೊಂಡು ಬಹಳ ಹೆಮ್ಮೆ ಆಗುತ್ತೆ. ಇವತ್ತು ನಿರ್ಮಾಪಕರು ಆಗಿದ್ದಾರೆ, ಅವರು ಸ್ನೇಹಿತರೆಲ್ಲ ಸೇರಿಕೊಂಡು ಜೊತೆಯಲ್ಲಿ KRS ಪ್ರೊಡಕ್ಷನ್ ಅಂತ ಮಾಡಿ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬ ಖುಷಿಯಾಗೋದೇನೆಂದರೆ ಯಾರಿಗೋ ಹೋಗಿ ಅವರು ಕೇಳಿದಿದ್ರೆ ಬಹುಶಃ ಒಳ್ಳೊಳ್ಳೆ ಸ್ಟಾರ್ಗಳೇ ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು, ಆದರೆ ಮಾಡ್ತಾರೋ ಫಸ್ಟ್ ಪ್ರೊಡಕ್ಷನ್ ಸಿನಿಮಾ, ಹೊಸ ಹುಡುಗರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ನನ್ನ ಆತ್ಮೀಯ ಸ್ನೇಹಿತ ಸಂಜಯ್, ಸಿನಿಮಾ ಅಂದರೆ ಬಹಳ ಪ್ರೀತಿ ಹುಚ್ಚು, ಆ್ಯಂಡ್ ನಾಯಕ ನಟನಾಗಿ ಏನೇನು ಕ್ವಾಲಿಟೀಸ್ ಇರಬೇಕು, ಲಕ್ಷಣಗಳು ಇರಬೇಕು ಎಲ್ಲನೂ ಇರುವಂಥ ಹುಡುಗ. ಕನ್ನಡ ಇಂಡಸ್ಟ್ರಿಗೆ ವೆಲ್ಕಮ್, ಒಳ್ಳೇದಾಗಲಿ. ತಾಯಿ ಸರಸ್ವತಿ ಪ್ರತಿಭೆಯನ್ನ ತನ್ನ ಮಡಲಲ್ಲಿ ಕೂರಿಸ್ಕೊಳ್ತಾಳೆ, ಆದರೆ ಅವನು ನನ್ನ ಆತ್ಮೀಯ ಸ್ನೇಹಿತ ಆಗಿರೋದ್ರಿಂದ ಒಂದು ಪಟ್ಟು ಹೆಚ್ಚಿಗೆ ಅವ್ನು ವಿಶ್ ಮಾಡ್ತೀನಿ, ತಾಯಿ ಸರಸ್ವತಿ ನಿನ್ನ ಮಡಲಲ್ಲೆಲ್ಲ ತನ್ನ ಎದೆಯ ಜಾಗ ಕೊಡಲಿ ಅಂತ. ಆ್ಯಂಡ್ ಜೀವಿತ ಅನ್ನೋ ಹೊಸ ಪ್ರತಿಭೆ ಹೀರೋಯಿನ್ ಆಗಿ, ಮೇಡಮ್ ತಾವು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಸಿನಿಮಾಗಳು ಮಾಡಿ, ಸಿನಿಮಾ ಹಿಟ್ಟಾಯಿತು ಅಂತ ಹಂಗೆ ತೆಲುಗುಗೆ ತಮಿಳಿಗೆಲ್ಲ ಓಡಬೇಡಿ, ನಾವು ಹೋಗಿ ಅಲ್ಲಿಂದ ಕರ್ಕೊಂಬರ್ಬೇಕು, ತೆಲುಗಿನ ತಮಿಳಿಂದ ಆ ಥರ ಮಾಡಬೇಡಿ, ಒಳ್ಳೇದಾಗಲಿ, ಭವಿಷ್ಯ ಉಜ್ವಲ ಆಗಲಿ. ಆ್ಯಂಡ್ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದ್ರು ಅಥರ್ವ ಆರ್ಯ ನಿರ್ದೇಶಕರು ಮೊದಲ ಸಿನಿಮಾದಲ್ಲೇ ತುಂಬ ಅದ್ಭುತವಾದಂಥ ಒಂದು ಕಂಟೆಂಟ್ನ ತಗೊಂಡು ಸಿನಿಮಾ ಮಾಡಿದ್ದಾರೆ, ಎಲ್ಲ ಹೊಸಬರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ನಮಗೂ ಸಹ ಒಂದು ಮುಖ್ಯ ಪಾತ್ರ ಮಾಡುವಂಥ ಒಂದು ಅವಕಾಶ ಕೊಟ್ಟರು, ತುಂಬ ಅಪರೂಪದ ಕ್ಯಾರೆಕ್ಟ್ರು ನನಗೆ ಕೊಟ್ಟಿರುವಂಥದ್ದು, ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಷ್ಟು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಕ್ಕೆ ಬಾವ. ಥ್ಯಾಂಕ್ ಯು ಬಾವ. ಸಿನಿಮಾ ಲೋಡ್ಗಟ್ಟಲೆ ದುಡ್ಡು ಮಾಡಲಿ ಫಸ್ಟ್ ಅಂತ ಹಾರೈಸ್ತೀನಿ, ಆಮೇಲೆ ಬೇರೆದೆಲ್ಲ. ಓಕೆ. ಆ್ಯಂಡ್ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ವಿಶ್ ಯು ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ನನ್ನ ಡಾರ್ಲಿಂಗ್ ಬಗ್ಗೆ ಹೇಳಬೇಕು, ನಮ್ಮ ಅಣ್ಣನ ಮಗ ಆಗಿರೋದ್ರಿಂದ ಅವನ ಮೇಲೆ ಪ್ರೀತಿನೂ ಜಾಸ್ತಿ, ಸಲಿಗೆನೂ ಜಾಸ್ತಿ ನಮಗೆ. ನಾವು ದರ್ಶನ್ ಭಯ್ಯ ಮತ್ತು ಎಲ್ಲ ಸ್ಟಾರ್ಸ್ ಎಲ್ಲ ಸೇರಿಕೊಂಡು ಅಂಬರೀಷ್ ಅಣ್ಣನ ಜೊತೆಯಲ್ಲಿ ಇರಬೇಕಾದ್ರೆ ಆಗ್ತಾನೆ, ಅವ್ನು ಫಾರಿನಿಂದ ಓದಿ ಮುಗಿಸ್ಕೊಂಡು ಬಂದಿದ್ದ, ನಮ್ಮನ್ನು ನೋಡಿನೂ ನೋಡ್ದಂಗೆ ಸುಮ್ಮನೆ ನೋಡಿ ಹಿಂಗೆ ಅಂದ್ಕೊಂಡು ಹೋಗ್ಬಿಡವನು. ನಮಗೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು, ಯಾವ ಅಣ್ಣಂಗೆ ಮ್ಯಾಚೇ ಆಗಲ್ವಲ್ಲ ಕತೆ, ಅಣ್ಣ ನೋಡಿದ್ರೆ ಜನ ಇದ್ದೀರ ಇರಲ್ಲ, ಇವ್ನು ನೋಡಿದ್ರೆ ಜನಗಳ ಜೊತೆ ಸೇರೋದೇ ಇಲ್ಲ, ಏನು ಮಿಸ್ ಮ್ಯಾಚ್ ಹೊಡಿತಾ ಇಯಲ್ಲ ಏನೋ ಅಂತ. ಬಟ್ ಇವತ್ತು ಅವನು ನಮ್ಮೆಲ್ಲರ ಜೊತೆನಲ್ಲಿ ಬೆರೆಯೋದಿರ್ಬೋದು, ಜನಗಳಿಗೆ ಸ್ಪಂದಿಸೋದಿರ್ಬೋದು, ಮಾತಾಡೋದಿರ್ಬೋದು, ಎಲ್ಲಾನು ನೋಡಿದ್ರೆ ತಂದೆಗೆ ತಕ್ಕ ಮಗ. ನಮ್ಮಣ್ಣಂಗೆ ಸರಿಯಾಗಿ ಹುಲಿ ಹೊಟ್ಟೆಯಲ್ಲಿ ಹೆಬ್ಬುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟಿದೆ ಅಂತ ಭಾಳ ಹೆಮ್ಮೆ ಅಂತ ಹೇಳ್ಕೊಳ್ಬೋದು. ಅವನ ಕಣ್ಗಳು ನೋಡ್ತಾ ಇದ್ರೆ ನಮ್ಮ ಅಣ್ಣನೇ ಕಾಣಿಸ್ತಾರೆ,
ಅವನ ಮಾತು ಕೇಳ್ತಾರೆ, ನಮ್ಮ ಅಣ್ಣನೇ ಕೇಳಿಸ್ತಾರೆ ಅಂತ ಅದ್ಭುತವಾದ ವ್ಯಕ್ತಿ ವ್ಯಕ್ತಿತ್ವ. ಇನ್ನೊಂದು ವರ್ಷ 2 ವರ್ಷ ಸೇಮ್ ನಮ್ಮಣ್ಣ, ನಮ್ಮಣ್ಣನ ವಾಯ್ಸು ಗರ್ಜನೆ ಅದೇ ಬರ್ತದೆ. ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದಾಗ ಎರಡನೇ ಮಾತೇ ಆಡಲಿಲ್ಲ ಅವನು. ಭಜನ್ ಏನು ಅಂದ, 31st ಹಿಂಗಿದೆ, ಹೊಸ ಹುಡುಗರು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ತಬಲಾನಣಿಯವರು, ನಾನೊಂದು ಮುಖ್ಯ ಪಾತ್ರ ಮಾಡಿದ್ದೀನಿ, ಬರಬೇಕಂತ. ಬರ್ತೀನಿ, ಆಯಿತು, ಯಾವತ್ತು? ಬುಧವಾರ ಬೀಳ್ತಾ, ಓಕೆ, ಎಷ್ಟೊತ್ತಿಗೆ? ಒಂದು 6 ಗಂಟೆ, ಓಕೆ, ಡನ್, ಬರ್ತೀನಿ ಅಂದ್ಬಿಟ್ಟು. ಅದಾದ್ಮೇಲೆ ನೆಕ್ಸ್ಟ್ ಡೇ ಫೋನ್ ಎತ್ತಲಿಲ್ಲ, ಭಯ ಶುರುವಾಯ್ತು ನನಗೆ. ಮಾನವರು ಏನಿಗೆ ಪ್ರಶ್ನೆ, ಇನ್ನು ಫೋನ್ ಎತ್ತಲ್ಲ ಫೋನ್ ಎತ್ತಲ್ಲ ಅಂತ. ಸೋ ಸ್ವೀಟ್ ಡಾರ್ಲಿ. ಮತ್ತೆ ಅವನೇ ಫೋನ್ ಮಾಡಿಲ್ಲ, ನಾನು ಜಿಮ್ಮಲ್ಲಿದ್ದೆ ಅಂತ ಹೇಳಿ ಕರೆಕ್ಟು ಟೈಮ್ಗೆ ಬಂದು ಒಂದು ಆಡಿಯೋ ಲಂಚ್ನ ಮಾಡಿಕೊಟ್ಟಿದ್ಯಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಲವ್ ಯು ಲವ್ ಯು. ನಿನಗೆ, ನಿನ್ನ ಫ್ಯಾಮ್ಲಿಗೆ, ನಿನ್ನ ಸರ್ವತ್ತಲ್ಲಿ ಕರೆದ್ರು ಸರಿ, 24/7 ನಿಮ್ಮ ಫ್ಯಾಮಿಲಿ ಜೊತೆಲಿ ನಾನು ಇರ್ತೀನಿ. ಏನಾದರೂ ಆಗಲಿ ಅದು ನಿಮ್ಮ ಫ್ಯಾಮಿಲಿ ಜೊತೆ ನಾವು ಇರ್ತೀವಿ. ಯಾಕಂದರೆ ನಿಮ್ಮ ತಂದೆ ಕೊಟ್ಟಿರೋಂಥ ಪ್ರೀತಿ ನನಗಲ್ಲ, ಇಡೀ ಕನ್ನಡ ಚಿತ್ರರಂಗದಲ್ಲಿ ಯಾವ ಕಲಾವಿದರಿಗೆ ಇರ್ಬೋದು, ಟೆಕ್ನಿಷಿಯನ್ಸ್ಗೆ, ಪ್ರೆಸ್ಗೆ, ಇಂಥವ್ರಿಗೆ ಅವ್ರ ಪ್ರೀತಿ ಸಿಕ್ಕಿಲ್ಲ ಅನ್ನೋದಿಲ್ಲ, ಇಂಥವ್ರು ಅವ್ರ ಕೈಲಿ ಬಯಸ್ಕೊಂಡಿಲ್ಲ ಅನ್ನೋದಿಲ್ಲ. ಸೊ ಏನಂದರೆ, ಎಕ್ಸಾಂಪಲ್ಗಳು ಹೇಳ್ಬೇಕಂದ್ರೆ 1,000 ಇದೆ. ನಾವು ಯಾವತ್ತು ಅವ್ರ ಮನೆಗೆ ಹೋದ್ರೂ ಸಹ ಸಿನಿಮಾದವ್ರಿಗೆ ಅವ್ರು ಆಚೆ ಕುತ್ಕೊಳ್ಳಿ, ಹಾಲಲ್ಲಿ ಕುತ್ಕೊಳ್ಳಿ, ವೇಟ್ ಮಾಡಿ, ಈ ಕತೆನೇ ಇಲ್ಲ, ಡೈರೆಕ್ಟು ಡೈನಿಂಗ್ ಟೇಬಲ್ಲೇ. ಯಾಕಂದರೆ ಅವ್ರ ಮನೆ ಡೈನಿಂಗ್ ಟೇಬಲ್ ಇದ್ದಿದ್ದೆ ಮೋಸ್ಟ್ಲಿ ಆಲ್ಮೋಸ್ಟ್ ಉದ್ದ ಇತ್ತು. ಏನೇ ಮೀಟಿಂಗ್ ಆದ್ರೂ ಫಸ್ಟು ಡೈನಿಂಗ್ ಟೇಬಲ್ಲು, ಯಾರೇ ಬರಲಿ ಫಸ್ಟು ಕಾಫಿ, ತಿಂಡಿ, ಊಟ, ಆಮೇಲೆ ಮಾತುಕತೆ. ಅದಕ್ಕೆ ಮುಂಚೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ, ಬಂದು ಕುತ್ಕೊಂಡ್ರೆ. ಸೊ ಯಾರೇ ಸೆಂಟ್ರಲ್ ಮಿನಿಸ್ಟರ್ ಇದ್ರೂ ಅವ್ರದಲ್ಲಿ ಮೀಟಿಂಗ್ ಮಾಡ್ತಾ ಇದ್ರು, ನಾವೇನಾದ್ರು ಹೋಗ್ಬಿಟ್ರಣ ಮಾತಾಡ್ತಾ ಇದ್ರಿ, ನಾವು ಮೀಟಿಂಗ್ ಅಲ್ಲಿ ಇರ್ತೀನಿ, ರೈ ತಿಗಾಮಿಸ್ಕೊಂಡು ಕುತ್ಕೊಳ. ಅವ್ರ ಕೆಲ್ಸಕ್ಕೆ ಅವ್ರು ಬಂದವ್ರೆ, ನಿನ್ನ ಹತ್ರ ಕೆಲ್ಸಕ್ಕೆ ಬಂದಿದೀಯಾ, ನಿನ್ನ ಅಮ್ಮವನ್ ಕುತ್ಕೋ, ಅವ್ರು ಕುತ್ಕೊಳ್ತಾರೆ. ಏನು ನಿನಗೆ ಬಿಟ್ಟು ಅವ್ನು ಕೊಟ್ಟೆ ಅಂತ ಬರ್ತಾರೆ, ಮಾತಾಡೋಂಥದ್ದೇನಿಲ್ಲ, ಕುತ್ಕೊಳ್ಳಿ ಏನವ್ರು. ಅದು ಆ ಪ್ರೀತಿ, ಆ ಪ್ರೀತಿಗೆ ನಾವು ಯಾವತ್ತಿದ್ರು ಚಿರಋಣಿ, ಇಡೀ ಕನ್ನಡ ಇಂಡಸ್ಟ್ರಿ ಚಿರಋಣಿ. ಸಾಕಷ್ಟು ವಿಷಯಗಳು ಗೊತ್ತಿರಬೇಕು. ಒಂದು ಕಲಾವಿದರ ಸಂಘ ಅಂತ ನಮ್ದಿದೆ ಅಂದರೆ ಅದು ಅಂಬರೀಷ್ ಅಣ್ಣ ಎಂತ, ಅವರು ಬೆಡ್ ಮೇಲಿದ್ದಾಗ, ಹಾಸ್ಪಿಟ್ಲ್ ಬೆಡ್ ಮೇಲಿದ್ದಾಗ ಅವರು ಪಟೇಲ್ ಅವ್ರ ಹತ್ರ ಹೋಗಿ, ಜೆ ಎಸ್ ಪಟೇಲ್ ಆ ಟೈಮಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ, ಅದು ನನಗೆ ಬೇಕು ನಮ್ಮ ಕಲಾವಿದರಿಗೆ ಅಂತ ಮಾಡಿಸ್ಕೊಟ್ಟಂಥದ್ದು ಯಾವತ್ತೂ ನಾವು ಬರೆಯೋದಕ್ಕಾಗಲ್ಲ. ಅಜರಾಮರ. ಸೊ ಎಲ್ಲ ವಿಷಯನೂ ಹೇಳ್ಕೊಬೇಕಂತ ಅನ್ನಿಸ್ತು, ಫ್ಲೋ ಅಲ್ಲಿ ಬಂದ್ಬಿಡ್ತು ಹೇಳ್ಕೊಂಬಿಟ್ಟಲ್ಲಿ. ಲವ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಬಂದಿದ್ದಕ್ಕೆ. ಅಂಡ್ ಎಲ್ಲ ಲಿರಿಕ್ಸ್ ಇಷ್ಟು, ಮತ್ತು ಆಕಾಶ್ ಪರ್ವ, ಇವತ್ತು ನಿಮ್ಮ ದಿನ ರೀ. ಸೊ ಯು ಆರ್ ದ ಹೀರೋ ಆಫ್ ದ ಡೇ. ಸೊ ಇವತ್ತು ತುಂಬ ಒಳ್ಳೆಯ ಸಂಗೀತ ಮಾಡಿದ್ದೀರಾ, ಎಲ್ಲ ಒಳ್ಳೊಳ್ಳೆ ಲಿರಿಕ್ಸಿಸ್ಟ್ ಕೈಯಲ್ಲಿ ಲಿರಿಕ್ಸ್ನ ಬರೆಸಿದ್ದೀರಾ, ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ, ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ನನ್ನ ಡಾರ್ಲಿಂಗ್ ಅರ್ಜುನ್ ಬಂದಿದ್ದಾನೆ, ನಮ್ಮ ಭಾವ, ಅವನು ನನ್ನ ತಂಗಿನ ಕೊಟ್ಟಿದ್ದೀನಿ, ನಾನು ರಾಕಿ ಸಿಸ್ಟರ್ನ ಮದುವೆ ಆಗಿರೋದು. ನನ್ನ ತಂಗಿನ ಮದುವೆ ಆದಮೇಲೆ ಅವನ ಲಕ್ ಡಬಲ್ ಆಗೋಯ್ತು ಎಲ್ಲ. 10 ಕೋಟಿ 15 ಕೋಟಿ ಸಿನಿಮಾ ಮಾಡ್ತಾ ಇದ್ದಾನೆ, ಇವತ್ತು 105 ಕೋಟಿ ಸಿನಿಮಾ ಮಾಡ್ತಾ ಇದ್ದಾನೆ. ಅದು ಪ್ಯಾನ್ ಇಂಡಿಯಾ ಅಲ್ಲ, ಗ್ಲೋಬಲ್ ಇಂಡಿಯಾ ಸೀನು, ಗ್ಲೋಬಲ್ ಸಿನಿಮಾ. ಸೊ ಹಂಗಾಗಿ ಅವನ ಒಂದು ಪ್ರೀತಿಯಿಂದ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಆ್ಯಂಡ್ ನಿನ್ಗೊಂದು ಲವ್ ಯು ನಮ್ಮ, ಲವ್ ಯು, ನನ್ನ ಹೆಂಡತಿಗೆ ಹೇಳ್ತಾ ಇರೋದು, ಲವ್ ಯು. ಅಲ್ಲ ಸರ್, ಈಗ ಮನೆಗೆ ಹೋದ್ಮೇಲೆ ಕ್ಲಾಸ್ ತಗೊಂಬೋದು, ಅಪ್ಪನ ಬಗ್ಗೆ ಎಲ್ಲ ಮಾತಾಡಿದ್ರೆ ನಾನು ಬೆಸ್ಟ್ ಅಮ್ಮ ಅಲ್ವಾ ಅಂತ. ಹೆಸರಲ್ಲೇ ಜ್ಯೋತಿ ಇದೆ, ಅದಕ್ಕೆ ಬೆಳ್ಕೊಡೋದೊಂದೇ ಗೊತ್ತಿರೋದಷ್ಟೇ, ಸುಡೋದು ಗೊತ್ತಿಲ್ಲ, ಅದಕ್ಕೆ ಬೆಳ್ಕೊಡೋದೊಂದೇ ಗೊತ್ತಿರೋದು. ಥ್ಯಾಂಕ್ ಯು ಎಲ್ರಿಗೂ ಸಹ, ಅಪ್ಪ ಐ ಲವ್ ಯು ಸಿನಿಮಾಗೆ ವಿಶ್ ಯು ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ, ಒಳ್ಳೇದಾಗ್ಲಿ, ಲವ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್, ಧನ್ಯವಾದಗಳು. ಸರ್ ಹೇಳ್ತಾ ಇದ್ರು ನಾನು ಸರ್ ದಯಮಾಡಿ ಬಂದು ನೆನಪಿನ ಕಾಣಿಕೆ ಕೊಡಬೇಕು, ಈ ಥರ ಒಂದು ಸಿನಿಮಾ ಮಾಡ್ತೀನಿ ಅಂದಾಗ ಎಂತೆಂಥ ದೊಡ್ಡ ಸ್ಟಾರ್ಸೇ ಬಂದು ಅಭಿನಯಿಸ್ತಿದ್ರು ಅಂತ. ಪ್ರೇಮ್ ಸರ್, ನೀವು ನಮಗೆ ದೊಡ್ಡ ಸ್ಟಾರೇನೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪ ಐ ಲವ್ ಯು ಚಿತ್ರದ ವತಿಯಿಂದ. ಥ್ಯಾಂಕ್ ಯು ಸೋ ಮಚ್ ಸರ್.